ಸೃಷ್ಟಿಗೋಸ್ಕರ ಆ ಮುಕ್ಕಣ್ಣನೇ ಮನಸೋತಿದ್ದಾನೆ ಸೃಷ್ಟಿಯಲ್ಲಿ. ಹೀಗಿರ್ಬೇಕಾದ್ರೆ ಅವಳ ದೃಷ್ಟಿಗೆ ಸೋಲದವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಆದ್ರೆ ಈ ಮನೆಯಲ್ಲಿ ನನ್ನ ಶಕ್ತಿಯನ್ನ ದಮನ ಮಾಡಬೇಕು ಅಂತ ಕಾಲೂರಿದ್ದಾನೆ ಆ ಬೀರ. ಅವನಿಗೆ ಹೇಗಾದ್ರೂ ಮಾಡಿ ಪಾಠವನ್ನ ನಾನು ಕಲಿಸ್ಲೇಬೇಕು. ಬೀರ, ನಿಜಕ್ಕೂ ನೀನ್ ಎಷ್ಟೊಂದು ಶೂರ. ನಿನ್ನ ನೋಡ್ತಾ ಇದ್ರಿ, ನನಗೆ ನಿನ್ನ ಜೊತೆ ಹಾಡಿ ಆನಂದಿಸ್ಬೇಕು ಅಂತ ಆಸೆ ಆಗತ್ತೆ. ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ ಕೈ ಕಾಲು ನೀಲ್ಲ ಏನಾಗಿದೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ ಕೈ ಕಾಲು ನಿಲ್ಲ ಏನಾಗಿದೆ. ಅಕ್ಕ, ಎಲ್ಲ ನಿನ್ನ ಸಂಗೀತ ನೃತ್ಯ ಈ ನಿನ್ನ ಪದ ಕೇಳಿದರೆ ಪಕ್ಷಿಗಳು ಕೂಡ ತಲೆಯಲ್ಲಿ ಆಡಿಸುತ್ತವೆ. ಆ ಕಲಿ ನಿನ್ನಲ್ಲಿ ಇದ್ದಾನೆ. ನಾನು ಈ ಮನೆಯಲ್ಲಿ ನೆಲೆಯೂರು ನಿಂತಿದ್ದು. ಒಂದ್ ನಿಮಿಷ ಇರು, ನೀನು ಬಿಸಿಲಿನಿಂದ ಬಾಯಾರಿ ಬಂದಿದ್ಯಾ, ನಿನಗೋಸ್ಕರ ನೀರು ತೆಗೆದುಕೊಂಡು ಬರ್ತೀನಿ. ಈ ತಂಪು ನೀರು ಕುಡಿದು ನಿನ್ನ ದೇಹವನ್ನ ತಂಪುಗೊಳಿಸ್ಕೋ. ಹಬ್ಬ ಇದೆ ಅಂತ ತೃಪ್ತಿ ಆಯ್ತು ಮನಕ್ಕೆ. ಇದೇನ್ ದಿರೇಶ, ಬರೀ ನೀರು ಕುಡಿದು ತೃಪ್ತಿ ಆಯ್ತು ಅಂದ್ರೆ ಹೇಗೆ? ನೀನು ಮನಸ್ಸು ಮಾಡಿದ್ದೆ ಆದ್ರೆ ಅರಳಿ ನಿಂತಿರೋ ಈ ಹೂವಿಗೆ ಮಕರಂದ ಹೀರುವ ದುಂಬಿ ನೀನಾಗಿ ಬಂದದ್ದೆ ಆದ್ರೆ ಅಕ್ಕ. ಯಾಕೆ ಆಶ್ಚರ್ಯವಾಯ್ತೆ ನೋಡು, ನೀನು ಇದೇ ರೀತಿ ಯೋಚನೆ ಮಾಡ್ತಾ ಕುಳಿತರೆ ನಿನ್ನ ಬದುಕೇ ಶೂನ್ಯವಾಗಿ ಹೋಗುತ್ತೆ. ಅಷ್ಟೇ ಇಲ್ಲ, ಈ ಅಕ್ಕ ಅನ್ನೋ ಪದಕ್ಕೆ ಗೋಲಿ ಹಾಕಿ ನನ್ನೊಂದಿಗೆ ಲಾಲಿ ಹಾಡಿದ್ದೆ ಆದ್ರೆ ನೀನು ಕೂಡ ನನ್ನ ಜೊತೆ ಹಂಸ ತುಲಿಕ ತಲ್ಪದ ಮೇಲೆ ತೇಲಾಡಬಹುದು. ಅಕ್ಕನಿಗೆ ಸವತಿಯಾಗಿ ಮಾವನಿಗೆ ಮಡದಿಯಾಗಿ ನನ್ನ ಬಾಳಿಗಿನ ಹೆತ್ತ ತಾಯಿ ಯಾರು ನೀನು? ನಿನ್ನ ಕಾಮದ ಕಣ್ಣೆರೆಸಿದೀಯಾ ನನ್ನ ಮೇಲೆ ಚಾಂದಾಲಿ ರಾಕ್ಷಸಿಯಂತೀಯ ಅಂದರೂ ನನಗೆ ಏನು ಬೇಜಾರಿಲ್ಲ. ನೋಡು, ಕಾಮದ ಕಲೆ ಕಪ್ಪಾದರೂ ಪ್ರೀತಿಯ ಮೇಲೆ ಮುಪ್ಪಾಗ್ಲಾರದು ಅಂತ ಬಲ್ಲವರೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನಿನ್ನ ಮನಸಾರೆ ಮೆಚ್ಚಿ ಹುಚ್ಚಿಯಾಗಿ ಆನಿನ ಯಜಮಾನರ ಕೈ ಹಿಡಿದು ಈ ಮನೆಗೆ ಬಂದಿರುವೆ. ಯಜಮಾನರ ಕೈ ಹಿಡಿದು ಹುಚ್ಚಲಾದನೆಂದು ಕೆಚ್ಚು ತುಂಬಿಕೊಂಡು ಇನ್ನೊಂದು ಸರಿ ನಾ ನಿನ್ನನ್ನು ಮೆಚ್ಚರಿವೆನೆಂದು ನುಡಿದರೆ ನಿನ್ನನ್ನು ಮಚ್ಚಿಂದ ಮಾತನಾಡಿಸಬೇಕಾದಿತು ಎಚ್ಚರ. ಏ ಬೀರೇಶ, ಎಚ್ಚರದ ಮಾತುಗಳನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ಸಲ ಯೋಚನೆ ಮಾಡು. ಇದೇ ರೀತಿ ಹಾರಾಡಿದ್ದೀಯಾದ್ರೆ ನಿನ್ನ ದೇಹಕ್ಕೆ ನಿನ್ನ ಕೈಯಾರೆ ಕೊಳ್ಳಿ ಇಟ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಾನಿನ ಮನ್ಸಾರಿ ಕೇಳ್ತಾ ಇದ್ದೀನಿ ಅಂದ್ಮೇಲೆ ಮೊದಲು ನೀನು ಎಚ್ಚರವಾಗಿ ಮಾತಾಡೋದನ್ನ ಕಲಿ. ಆ ಪರ ಹೆಣ್ಣಿನ ಮೈ ಮುಟ್ಟದ ಈ ದಿಟ್ಟ ಬೀರನ ಮೈ ಮೇಲೆ ಏರಿ ಬರ್ತೀಯಾ ಹೇಸಿ ಹೆಣ್ಣೆ? ನಿನ್ನಂತ ವೀರೇಶ ಹೇಳಿದ್ರು ಈ ಅಕ್ಕನ ಮೇಲೆ ಆಕ್ರೋಶ. ಹೋಯ್ತ್ರಿ, ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನೀವು ಬಂದಿದ್ದಕ್ಕೆ ನನ್ನ ಮಾನ ಉಳಿತು, ಇಲ್ಲಿ ಹೋಗಿದ್ರಿ ಇವನ ಅಕ್ಕ ಆಗಿರೋ ನಾನು ಇವನ ಅರ್ಧಾಂಗಿಯಾಗಿ ಬಾಳ್ಬೇಕಾಗ್ತಿತ್ತು ಅಷ್ಟೇ. ಹೌದೇನೋ, ಇವಳು ಒಬ್ಳು ನಿನ್ನ ಅಕ್ಕ ಅಂತ ನಾನು ಎಷ್ಟು ಸಾರಿ ಹೇಳಿದರು, ಈ ಹಿಂದೆ ಕೈ ಮಾಡಿದ್ದಲ್ಲದೆ ಈಗ ಬಲತ್ಕಾರಕ್ಕೆ ಕೈ ಹಾಕಿದ್ಯಾ ನೀಚ? ನಿನ್ನನ್ನು ಜೀವದಿಂದ ಉಳಿಸಲಾರೆ ಹೊಡೆ ಮಾಮ.
ನಿನಗೆ ತೃಪ್ತಿ ಆಗುವವರಿಗೆ ಹೊಡೆ. ಆದರೆ ಇವಳ ಮೇಲೆ ಕಣ್ಣು ಹಾಕಿದ ಕಾಮುಕ ನಾನಲ್ಲ, ಇದು ಮೇಲೆ ಪಾದದಾನಿಯಾಗಿಯೂ ಸತ್ಯ. ಇನ್ನು ಮೇಲೆ ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗಿಲ್ಲ. ನೀನು ಉಂಡವನಿಗೆ ದ್ರೋಹ ಬಗೆಯುವ ಬಣ್ಣ. ನಿನ್ನನ್ನು ಕಡಿದು ತುಂಡರಿಸಿ ಹಾಕಿದರೂ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ನನ್ನ ಪ್ರಾಣವನ್ನು ತೆಗೆದು ಬಿಡು ಮಾಮ, ಸಂತೋಷವಾಗಿ ಸಾಯುತ್ತೇನೆ. ಆದರೆ ರಾಮಾಯಣದ ರಾಮದೂತ ಹನುಮ ಶಕ್ತಿಗೂ ಈ ಕಲಿಯುಗದ ರಾಮದೂತ ಬೀರ ಶಕ್ತಿಗೂ ಎಲ್ಲಷ್ಟು ಅಂತರವಿಲ್ಲ ಮಾಮ, ಅಂತರವಿಲ್ಲ. ಇದರಲ್ಲೇನೋ ಮೋಸವಿದೆ. ನನ್ನ ಮಾತು ನಂಬು ಮಾಮ, ನಂಬು. ಸಾಧ್ಯವಿಲ್ಲ. ಆ ರಾಮದೂತ ಹನುಮ ಶಕ್ತಿ ಹೆಸರಿಗೆ ಕಸ ಹಾಕುವ ನಾಲಾಯ್ಕ ನೀನು. ಅಕ್ಕನೆಂಬ ಪದ ಬರಿತು ಈ ಹಿಂದೆ ರಂಗಿನಾಗೆ ಕಣ್ಣು ಹಾಕದೆ ಅದೇ ಆ ನಿನ್ನ ಅಕ್ಕ ಶಾಂತಿಯ ಮೈ ಮುಟ್ಟಿ ನಿನ್ನ ಕಾಮದ್ರೆಸೆಯನ್ನು ಹಿಂಗಿಸಿಕೊಳ್ಬೇಕಿತ್ಲೇ ನಾಲಾಯ್ಕ. ಇದೇ ಮಾತನ್ನು ಬೇರೆ ಯಾರಾದರೂ ನುಡಿದಿದ್ದರೆ ಇಷ್ಟೊತ್ತಿಗೆ ಅವನಿಗೆ ರಕ್ತ ಕುಡಿದು ಅವನ ಮಾಂಸ ನರಿ ನಾಯಿಗಳಿಗೆ ಹಾಕಿ ಬಿಡುತ್ತಿದ್ದೆ. ಆದರೆ ಆದರೆ ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ನನ್ನ ಮಾಮ ದಾರಿ ತಪ್ಪಿ ನುಡಿದಿದ್ದಾನಂತ ಸುಮ್ಮನೆ ಬಿಡುತ್ತೇನೆ. ಇಷ್ಟೇ ಅಲ್ಲ, ಇದೇ ಮಾತನ್ನು ಇನ್ನೊಂದು ಸಲ ನೀನೇ ನುಡಿದರೆ ಆ ನಿನ್ನ ನುಡಿದ ನಾಲಿಗೆಯನ್ನು ಕಡಿದು ಹಾಕಿ ನನ್ನ ಹಡಿದಂತ ಮಾರ್ತೇಶ್ವರನ ಹಡಿದ ಅವರಿಗೆ ಅರ್ಪಿಸಿ ಬಿಡುತ್ತೇನೆ. ನನ್ನ ಮೇಲೆ ಕೈ ಮಾಡಿದ್ರೆ ದಾಟು ಮೊದಲು ನನ್ನ ಮನೆ. ಇವನೇ ನನ್ನ ಅಂಗ ರಕ್ಷಕನೆಂದು ತುತ್ತು ಅನ್ನ ಹಾಕಿ ಜೋಪಾನಗೈದ ಒಡಿಯನೇ ಮನೆ. ನಾ ಇಲ್ಲಿಯವರಿಗೆ ನಾಡಿನ ಒಡಿಯ ಅಂತ ನಾಡಿಗೆ ನಾಡೇ ಹೊಗಳಿ ಹರುಷ್ಯದಿಂದ ನೆಲೆಯುತ್ತಿತ್ತು. ಆದರೆ ಈ ಕುಲೆಗೆದ್ದ ರಾಕ್ಷಸಿಯ ಕೈ ಹಿಡಿದು ನಿನ್ನ ಗೌರವತನವನ್ನು ನೀನೇ ಖರೀದಿಕೊಂಡೆ. ಮಾನ ಮಾರಿಕೊಂಡ ದುರ್ವಿಧಿಯ ನೀನಾಗಬೇಡ ಮಾಮ, ಬೇಗ ನನ್ನ ಮಾತು ನಂಬು. ಈ ರಂಡಿಯ ಚೆಂಡನ್ನು ಕಡಿದು ನಿನ್ನ ಕೀರ್ತಿ ಕಳಿಸಿಕೋ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಸ್ವಾಮಿ, ಬೀರೇಶನಿಗೆ ಈ ಶಿಕ್ಷೆ? ಹೆಚ್ಚಿಗೆ ಮಾತು ಬೆಳೆಸಿ ನನ್ನ ಪ್ರಶ್ನೆಗೆ ಉತ್ತರ ಕೇಳುವ ಮುನ್ನವೇ ನೀನೇ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ಹೊರ ಹೋಗ್ತೀಯೋ ಇಲ್ಲ ನೀನೇ ಒತ್ತು ಬುದ್ಧಿ ಹೇಳ್ತೀಯೋ? ಸ್ವಾಮಿ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ತಮ್ಮ ಎಂಥವನು ಅಂತ ನಿಮಗೆ ಗೊತ್ತಿದೆ. ಅವನ ಮೇಲೆ ಈಗಿಷ್ಟೊಂದು ರೋಷ? ರೋಷವಲ್ಲ ಶಾಂತಿ, ಈ ನಿನ್ನ ತಮ್ಮ ನನ್ನ ಬಾಳಲ್ಲಿ ಹಾಕಿದ ವಿಷ. ನೀನೇನು ಮಾಡಿದೀಪ ಅಕ್ಕ? ನನ್ನ ತಮ್ಮ ಚೊಕ್ಕ ಚಿನ್ನವೆಂದು ಸದಾ ಹೇಳಿದ ನೀನು ಇನ್ನು ಮೇಲೆ ಸಂಸಿವೆ, ನನ್ನ ಮೇಲೆ ಸಂಸಿವೆ. ಹಾವಿಗೆ ಹಾಲೆರಿದರೂ ಅದು ತನ್ನ ವಿಷ ಬಿಡದೆಂಬಂತೆ ಈ ವಿಷ ಸರ್ಪಿನಿ ಎಂಬ ಕಾಮಿನಿ ನನ್ನನ್ನು ಪ್ರೇಮ ವಿಲಾಸಕ್ಕೆ ಬಯಸಿ ದಾರಿ ಕಟ್ಟಿದಳು. ದಾರಿ ಕಟ್ಟಿದ ಇವಳ ರಟ್ಟೆಯನ್ನು ಕಿತ್ತು ಹಾಕಿ ಕತ್ತಿಗೆ ಕೈ ಹಾಕಿ ಬುದ್ಧಿ ಗಳಿಸುವಷ್ಟರಲ್ಲಿ ಮಾಮ ಬಂದು ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಂಡು ಈ ಚಾಂದಾಲಿಯ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ಶಿಕ್ಷೆ ಕೊಡುತ್ತಿದ್ದನಕ್ಕ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಸತ್ಯ ಅಕ್ಕ, ಸತ್ಯ. ವೀರೇಶನ ಮಾತಿನಲ್ಲಿ ಸತ್ಯಾಂಶವಿದೆ. ಅವನ ಮಾತನ್ನು ನಂಬಿ ಸ್ವಾಮಿ, ಅವನು ಶ್ರೀರಾಮ ದೂತ. ತಮ್ಮನ ಕೃತಿಗೆ ಬಣ್ಣ ಬಳಸುವ ಹೆಣ್ಣೆ ನೀನು ದಾಟು ನನ್ನ ಮನೆಯಿಂದ. ಸದಾ ನಿಮ್ಮ ಚರಣದಾಸಿಯಾಗಿ ನಿಮ್ಮ ಸೇವೆ ಮಾಡುತ್ತಿರುವ ನಾನು ನಿಮ್ಮ ಪಾದ ಬಿಟ್ಟು ಶಿರೋಮಣಿಯಾದ ನೀ ಸತ್ಯ ಶಿರೋಮಣಿಯಾದ ನೀನು ಇನ್ನು ಮೇಲೆ ಇಂಥ ನೀಚನ ಚರಣದಾಸಿಯಾಗಿ ಬಾಳಬೇಡ. ಸತರಿಗಷ್ಟೇ ನಿನಗಿವನು ಗಂಡನಾಗಿ ತಾಯಿ ಕಟ್ಟಿ ನಿನ್ನೆದುರಿಗಿನ ಇಂಥ ಬಂಡ ಸೂಳಿಯರ ಕೈ ಹಿಡಿದು ನಿನ್ನ ಪ್ರತಿವರ್ತಕ್ಕೆ ಅಪಕೀರ್ತಿ ತರುತ್ತಿದ್ದಾನೆ. ಬಾಕ, ನಾವು ಈ ನೀಚನ ಮನೆಯಿಂದ ಹೊರ ಹೋಗೋಣ. ವೀರೇಶ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ
ಪತಿ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದ್ರೇನು ಫಲ? ತಾಳಿ ಕಟ್ಟಿಸಿಕೊಂಡ ಮೇಲೆ ಒಂದು ಹೆಣ್ಣಿಗೆ ಒಬ್ಬ ಗಂಡನೇ ದೇವರು. ಗಂಡ ಕುರುಡನಾಗಲಿ ಕುಂಟನಾಗಲಿ ಅವಳೇ ಅವರ ಪಾಲಿಗೆ ದೇವರು. ನನ್ನ ಗಂಡನಾದ ಇವರು ಯಾರನ್ನೇ ಪ್ರೀತಿಸಲಿ, ಯಾವ ಕೆಲಸವನ್ನ ಅವರು ಮಾಡಲಿ, ಅವರು ನನಗೆ ಗಂಡನಾಗಿದ್ದಾರೆ ವಿನಃ ಮಿಂಡನಲ್ಲ. ಅಕ್ಕ ಎನ್ನುವ ಹಕ್ಕು ಕೂಡ ಇನ್ನು ಮೇಲೆ ನಿನಗೆ ಈ ಮನೆಯಲ್ಲಿಲ್ಲ. ಗಂಡನಿಂದ ದೂರ ಆಗುವಂತ ಹೇಳ್ತಾ ಇರುವ ನೀನು ನನ್ನ ತಮ್ಮನಲ್ಲ, ಈ ಮರಿಯಾಳಿಯನ್ನು ಅಲ್ಲ. ಒಂದು ಹೆಣ್ಣಿಗೆ ಗಂಡ ಬೇಕಾದ್ರೆ ತುಂಡು ಬಟ್ಟೆ ಉಡಿಸಿ ಅಳಸಿದ ಅನ್ನವನ್ನು ಕಾರಿನಿಂದ ಸರಿಸಿದ್ರೆ ಕೂಡ ಅದೇ ಅವಳಿಗೆ ಶ್ರೇಷ್ಠ. ನಿನಗಿಷ್ಟ ಇಲ್ಲ ಅಂದ ಮೇಲೆ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಬೇಡ. ಎಂತ ಪರಮ ಪಾರ್ವತಿ ಸೇವಕಳಮ್ಮ ನೀನು! ಈ ನಿನ್ನ ನುಡಿ ಕೇಳಿ ಈ ನಾಡಿನ ಗರತಿಯರು ಅಡಿಗೆ ಅಡಿಗೆ ಪಾಲಿಸುವರಮ್ಮ ಈ ನುಡಿಯನ್ನು. ಅಕ್ಕ, ನಿನ್ನಂತ ನಿರ್ಭಾಗ್ಯ ಅಕ್ಕನನ್ನು ಕಳೆದುಕೊಂಡು ನಾನು ಮಹಾಪಾಪಿ, ಮಹಾಪಾಪಿ. ಬರುವೆ ಮಾಮ ಬರುವೆ. ಅಂತೂ ಪೀಡಿಗಳು ತಾವಾಗಿ ಮನೆ ಬಿಟ್ಟು ತೊಲಗಿದವು. ಯಾವತ್ತು ನೀನು ಸುಖವಾಗಿರಬೇಕಂತ ಎಂಬುದೇ ನನ್ನ ಆಸೆ. ತೆಗೆದುಕೋ ಈ 10,000 ಹಣವನ್ನು. ಅಲ್ಲ ರೀ, ಈ ಮನೆಗೆ ತೊಡಕಾಗಿರೋ ಪೀಡೆಗಳನ್ನ ಹೊರ ಹಾಕಿದ್ದಲ್ಲದೆ ನನ್ನ ಖರ್ಚಿಗೋಸ್ಕರ ಇಷ್ಟೊಂದು ಹಣವನ್ನ ಕೊಡ್ತಾ ಇದ್ದೀರಲ್ಲ. ನಿಜಕ್ಕೂ ನಿಮ್ಮಂಥವರನ್ನ ಕೈ ಹಿಡಿಬೇಕಾದ್ರೆ ನಾನೇ ಪುಣ್ಯ ಮಾಡಿರ್ಬೇಕು ಅನ್ಸತ್ತೆ. ಬನ್ನಿ, ಇದೇ ಸಂತೋಷಕ್ಕೆ ನಾನು ನಿಮ್ಗೆ ಸಿಹಿಯಾದ ಅಡಿಗೆ ಮಾಡಿ ಊಟ ಬಡಿಸ್ತೀನಿ. ಬನ್ನಿ ಒಳಗೆ. ಬರ್ಬೇಡ.
Thank you.